ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣಿರಿ ಎಂಬಂತೆ ಬಾಲ್ಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಉತ್ತಮ ದರ್ಜೆಯ ಶಿಕ್ಷಣ ನೀಡಿ ಒಳ್ಳೆಯ ಸಂಸ್ಕಾರದೊಂದಿಗೆ ಶಿಕ್ಷಕರು ಹಾಗೂ ಪಾಲಕರು ಮಕ್ಕಳನ್ನು ಬೆಳೆಸಬೇಕೆಂದು ಕಡಕ್ಲಾಟ್ ಅಪ್ಪನವರ ಮಠದ ಪರಮ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು ತಿಳಿಸಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಎಂದು ಕಡಕಲಾಡ್ ಶಾಸಕರ ಮಾದರಿ ಶಾಲೆಯಲ್ಲಿ ಬೀಳ್ಕೊಡುವ ಸಮಾರಂಭದಲ್ಲಿ ಪರಮಪೂಜ್ಯ ಶಿವಬಸವ ಸ್ವಾಮೀಜಿಯವರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಹೌದು ಪಾಲಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣಿರಿ ಎಂಬಂತೆ ಬಾಲ್ಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಒಳ್ಳೆಯ ಸಂಸ್ಕಾರದೊಂದಿಗೆ ಶಿಕ್ಷಕರು ಹಾಗೂ ಪಾಲಕರು ಮಕ್ಕಳನ್ನು ಬೆಳೆಸಬೇಕೆಂದು ಕಡಕಲಾಟ್ ಅಪ್ಪನವರ ಮಠದ ಪರಮಪೂಜ್ಯ ಶಿವಬಸವ ಮಹಾಸ್ವಾಮೀಜಿಗಳು ತಿಳಿಸಿದ್ರು. ಅವರು ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಗ್ರಾಮದ ಶಾಸಕರ ಮತಕ್ಷೇತ್ರದ ಸರ್ಕಾರಿ ಮಾದರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನಿ 2021-22 ಸಾಲಿನ 8ನೇ ತರಗತಿಯ ಮಕ್ಕಳ ಬೀಳ್ಕೊಡುವ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ರು. ನಿಮ್ಮ ಕಲಿಕೆಯೂ ಬಹಳ ಶ್ರೇಷ್ಠತರವಾಗಿರ್ತಕ್ಕಂಥದ್ದು. ಮನುಷ್ಯ ಜೀವನದೊಳಗೆ ವಿದ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಜೀವನದೊಳಗೆ ನಾವು ಏನಾದರೂ ಸಾಧಿಸಬೇಕಾಗಿದೆಪ್ಪ ಅಂತಂದ್ರೆ ವಿದ್ಯೆ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾ ಹಾಗಬಾರ್ದಲ್ಲ, ಇದು ಒಂದು ತಪಸ್ಸು. ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ 5 ಲಕ್ಷಣಗಳನ್ನು ಒಂದು ಸುಭಾಷಿತ ಹೇಳ್ತದೆ. ಆ 5 ಲಕ್ಷಣಗಳು ಯಾವಪ್ಪ ಅಂದ್ರೆ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಗಳಾಗಲಿ ಆ 5 ಲಕ್ಷಣಗಳನ್ನು ಏನಪ್ಪ ಅಂತಂದ್ರೆ ಒಂದು ಸುಭಾಷಿತ ಬರ್ತದೆ. ಕಾಕಚೇಷ್ಟ ಬಕುಲ ಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಹಾರೆ ಗೃಹಂ ತ್ಯಾಗಿ ವಿದ್ಯಾರ್ಥಿ ಪಂಚ ಲಕ್ಷಣ ಮಂತ್ರ. ವಿದ್ಯಾರ್ಥಿಗಳಿಗೆ 5 ಲಕ್ಷಣಗಳು. ಪ್ರಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಸ್ಥಾಯಿ ಶಿಕ್ಷಣ ಸಮಿತಿ ಅಧ್ಯಕ್ಷ ರಾಕೇಶ್ ಚಿಂಚನೆ ಹಾಗೂ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪಿಎಸ್ಐ ಲಕ್ಷ್ಮಣ್ ಅರಿ, ಯೂನಿಯನ್ ಬ್ಯಾಂಕ್ ಮುಖ್ಯ ಪ್ರಬಂಧಕ ವಿಶಾಲ್ ತಳವಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಕಲ್ ಮರಡಿ, ಸಿಆರ್ಪಿ ಬಿಆರ್ ಬನಸೋಡೆ ಮುಂತಾದವರಿಂದ ಪ್ರತಿಮೆ ಪೂಜೆ ನಡೆಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸ್ಥಾಯಿ ಶಿಕ್ಷಣ ಸಮಿತಿ ಅಧ್ಯಕ್ಷ ರಾಕೇಶ್ ಚಿಂಚನೆ ಮಾತನಾಡಿ, ಗ್ರಾಮಸ್ಥರ ಮತ್ತು ವಿದ್ಯಾರ್ಥಿಗಳ ಪಾಲಕರ ಪ್ರಮುಖ ಬೇಡಿಕೆಯಾದ ಕಡಕಲಾಟದಲ್ಲಿ ಹೈಸ್ಕೂಲು ಮಟ್ಟದ ಶಿಕ್ಷಣ ದೊರೆಯಬೇಕೆಂಬುದು ಎಲ್ಲರ ಅಪೇಕ್ಷೆಯಾಗಿದೆ. ಆದರೆ ಇಲ್ಲಿ ಈಗಾಗಲೇ ಗೌರ್ಮೆಂಟ್ ಏಡೆಡ್ ಹೈಸ್ಕೂಲ್ ಇದ್ದ ಕಾರಣ 9ನೇ ತರಗತಿಗೆ ಸರ್ಕಾರದ ಅನುಮತಿ ದೊರೆಯುತ್ತಿಲ್ಲ ಎಂದು ತಿಳಿಸಿದ್ರು. ಈ ಗಡಿಭಾಗದಲ್ಲಿ 800ಕ್ಕಿಂತ ಹೆಚ್ಚಿಗೆ ಈ ಕನ್ನಡ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆಂದ್ರೆ ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಎಲ್ಲರೂ ಮರಾಠಿ ಮೀಡಿಯಂ ಓದ್ತಾ ಇರ್ತಾರೆ. ಮರಾಠಿ ಮೀಡಿಯಮ್ ಮರಾಠಿ ಮಾತಾಡಿ ಮರಾಠಿ ಓದ್ರಿ ಎಲ್ಲ ಕಲಿಯಿರಿ. ಆದ್ರೆ ನಮ್ಮ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನಾಳೆ ಯಾವುದೇ ಎಕ್ಸಾಮ್ ಬರೀಬೇಕಂದ್ರು ಸಿಇಟಿಯಲ್ಲಿ ಕನ್ನಡ ಅಥವಾ ಇಂಗ್ಲಿಷ್, ಎಲ್ಲರೂ ಇಂಗ್ಲಿಷ್ ಮಾತಾಡೋಕ್ಕಾಗಲ್ಲ. ಎಲ್ಲರೂ ಇಂಗ್ಲಿಷ್ ಓದ್ತೀವಿ ಬರಿತೀವಿ ತಿಳ್ಕೊತೀವಿ. ಆದ್ರೆ ಕನ್ನಡ ಮಾಧ್ಯಮ ನಮಗೆ ಮುಂದಿನ ಭವಿಷ್ಯದಲ್ಲಿ ಭಾಳ ಅನುಕೂಲತೆ ಐತಿ. ಇಲ್ಲಿ ಕುಳಿತಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ಮಕ್ಕಳು. ಉಪಾಧ್ಯಾಯರು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವಲಯ ಅಧಿಕಾರಿ ಅನ್ನಪ್ಪ ಆರ್, ವಾಸು ಗಾವಡೆ, ಬಿಆರ್ ಬನಸೋಡೆ, ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲಪ್ಪ ಗಾವಡೆ, ಶಂಕರ್ ಗಾವಡೆ ಸೇರಿದಂತೆ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆರ್ಐ ಚೊಂಚನ್ನವರ್ ಸ್ವಾಗತಿಸಿದ್ರು. ಆರ್ಎಂ ಗೌನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಕೊನೆಗೆ ಎಸ್ಬಿ ಸುಖಸಾರೆ ವಂದಿಸಿದ್ರು. ಶಾಸಕರು ಬಂದಿರೋ ಮತ್ತೆ 4 ರೂಮ್ಸ್ ಹೊಸ ಮಾತು ಕೊಡ್ತೇನೆ. ಯಾಕಂದ್ರೆ ಪಟ ಸಂಖ್ಯೆ ಹೆಚ್ಚಾದ ಕಾರಣದ 500-800 ಹೋಗಿದ್ದ ಮೂಳೆ ಮತ್ತೆ 4 ರೂಮ್ ಹೊಸ ಕೊಡ್ತೇನೆ. ಇದ ಸಲ ಒಂದ್ ತಿಂಗಳ ಏಪ್ರಿಲ್ ಬಜೆಟ್ ದಾಗ ಕೊಡಿಸ್ತೇನೆ ಅಂತ ಹೇಳಿ ಹೋಗ್ಯಾರ. ಆದ ಕಾರಣ ಈಗೆಲ್ಲ ಈಗ ಹುಡುಗಿಯರು ಹೇಳ್ರಿ, ನಿನ್ಕ 8ನೇ ತರಗತಿ ಮುಗಿದ್ಬೇಕು, ನಮ್ಗೆ ಸ್ಕೂಲ್ ಬಿಟ್ಟು ಹೋಗಾಕ ನಮ್ಗೆ ಕೆಟ್ಟ ಸಾಧ್ಯ ಇದ್ದೈತಿ. ಅದಕ್ಕ ಎಲ್ಲಾ ಪ್ರಯತ್ನ ಮಾಡಿ ನೋಡಿದ್ವಿ. ಇಲ್ಲಿ ನಮ್ ಕಡಕಲಾಡದಲ್ಲಿ ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹೋತೀನ್ಮಡು ಗ್ರಾಮದಲ್ಲಿ ಗ್ರಾಮಸ್ಥರು ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು. ಇಲ್ಲಿನ ಗ್ರಾಮಸ್ಥರು ಆಚರಿಸುವ ವಿಶಿಷ್ಟ ಹಬ್ಬವನ್ನು ನೋಡೋಣ ಬನ್ನಿ.
ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋತಿನಮಡು ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಯುವಕರು ಹೋಳಿ ಹಬ್ಬವನ್ನ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು. ಗ್ರಾಮದ ಯುವಕರು ಯಾವ ರೀತಿ ಹೋಳಿ ಹಬ್ಬವನ್ನ ಆಚರಿಸಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಈ ಸಂದರ್ಭದಲ್ಲಿ ಭಾಗೇಶ್ ಕೋತಿನಮಡು, ನಿರ್ದೇಶಕರು ಕೃಷ್ಣ ಕಾಡ, ಕರ್ನಾಟಕ ಸರ್ಕಾರ, ಬಸವರಾಜ ದೇಸಾಯಿ, ಹನುಮಂತ್ ಅಂಬಿಗೇರ್ ಸದಸ್ಯರು, ಗ್ರಾಮ ಪಂಚಾಯಿತಿ ಬಿರಳ್ಬಿ, ದೇವಪ್ಪ ಅಚ್ಚಬ, ಬಸಪ್ಪಗೌಡ ಪಾಟೀಲ್, ಶಿವಪ್ಪ ಬಂದಲಿ, ಸುನಿಲ್ ನಾಯ್ಕೋಡಿ, ಶಬ್ಬೀರ್ ಗಂವಾರ್, ನಾಸೀರ್, ಚಂದ್ರು ಶಹಾಪುರ್, ಶಿವಪ್ಪ ಅಚ್ಚಿಗೇರಿ, ಗ್ರಾಮದ ಮಹಿಳೆಯರು ಕೂಡ ಉಪಸ್ಥಿತರಿದ್ದರು. ಹಕ್ಕಿಗಳ ಗುಟುಕಿಗೆ ಆಸರೆಯಾಗಲಿ ಎಂಬ ಉದ್ದೇಶದಿಂದ ತಾಳಿಕೋಟೆ ಪಟ್ಟಣದ ಶ್ರೀ ಖಾಸ್ಗತೇಶ್ವರ ಮಠದ ಶ್ರೀ ಸಿದ್ಧಲಿಂಗ ದೇವರು ಶ್ರೀಮಠದ ಯುವ ಭಕ್ತರ ಪಡೆಯೊಂದಿಗೆ ಹೋಟೆಲ್, ಢಾಬಾ, ಕಚೇರಿಗಳಲ್ಲಿ ಕುಡಿದು ಬೀಸಾಡಿದ ನಿರುಪಯುಕ್ತ ಕುಡಿಯುವ ನೀರಿನ ಖಾಲಿ ಬಾಟಲಿಗಳನ್ನು ನೀರಿನ ಅರವಟಿಗೆಗಳನ್ನಾಗಿ ಪರಿವರ್ತಿಸಿ ಹಕ್ಕಿಗಳಿಗೆ ನೀರು ಕೊಡುವ ಜಲದಾತನಾಗಿ ಮಾನವೀಯ ಕೆಲಸ ಕೈಗೊಂಡಿದ್ದಾರೆ. ಶ್ರೀ ಸಿದ್ಧಲಿಂಗ ದೇವರ ಮಾನವೀಯ ಕಾರ್ಯ. ಮೂಕ ಹಕ್ಕಿಗಳ ಗುಟುಕಿಗೆ ಆಸರೆಯಾಯಿತು ನಿರುಪಯುಕ್ತ ಬಾಟಲಿ. ಕಾಂಕ್ರೀಟ್ ಕಾಡುಗಳ ಸಹವಾಸವೇ ಬೇಡ ಎಂದು ಅಡವಿ ಸೇರಿಕೊಂಡಿರುವ ಪಕ್ಷಿಗಳು ಪಟ್ಟಣ ನಗರ ಪ್ರದೇಶಗಳತ್ತ ವಲಸೆ ಬಂದಾಗ ಅವುಗಳಿಗೆ ನೆಲೆ ನಿಲ್ಲುವುದಕ್ಕೆ ಆಸರೆಯಾಗಲು ಹೆಚ್ಚಿನ ಗಿಡಮರಗಳ ಕೊರತೆಯೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಲಭ್ಯವಿರುವ ಸಣ್ಣ ಪುಟ್ಟ ಗಿಡಮರಗಳಲ್ಲಿ ಆಶ್ರಯ ಪಡೆದುಕೊಳ್ಳುವ ಪಕ್ಷಿಗಳಿಗೆ ಆಸರೆಯಾಗಲಿ. ಬಾಯಾರಿಕೆಯಾದಾಗ ನೀರು ಬೇಕು ಎಂದು ಕೇಳದ ಮೂಕ ಹಕ್ಕಿಗಳಿಗೆ ನೀರು ತ್ವರಿತವಾಗಿ ದೊರಕಲಿ ಎಂಬ ಸದುದ್ದೇಶದಿಂದ ತಾಳಿಕೋಟೆಯ ಶ್ರೀ ಖಾಸ್ಗತೇಶ್ವರ ಮಠದ ಬಾಲಶಿವಯೋಗಿ ಸಿದ್ಧಲಿಂಗ ದೇವರು ಮೂಕ ಪಕ್ಷಿ ಸಂಕುಲದ ನೆರವಿಗೆ ಮುಂದಾಗಿದ್ದಾರೆ. ಶ್ರೀ ಮಠದ ಯುವ ಭಕ್ತರ ಪಡೆಯೊಂದಿಗೆ ಹೋಟೆಲ್, ಢಾಬಾ, ಕಚೇರಿಗಳಲ್ಲಿ ಕುಡಿದು ಬೀಸಾಡಿದ ನಿರುಪಯುಕ್ತ ಕುಡಿಯುವ ನೀರಿನ ಖಾಲಿ ಬಾಟಲಿಗಳನ್ನು ನೀರಿನ ಅರವಟ್ಟಿಗೆಗಳನ್ನಾಗಿ ಪರಿವರ್ತಿಸಿ ಹಕ್ಕಿಗಳಿಗೆ ನೀರು ಕೊಡುವ ಜಲದಾತನಾಗಿ ಮಾನವೀಯ ಕೆಲಸವನ್ನ ಶ್ರೀಗಳು ಕೈಗೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಭಕ್ತರ ಮನೆ ಮನೆಗಳಿಗೆ ತೆರಳಿ ಖಾಸ್ಗತೇಶ್ವರನ ಪ್ರಸಾದ ವಿತರಿಸಿ ಕೊರೋನಾ ಭಯ ದೂರ ಮಾಡಿದ್ದ ಶ್ರೀಗಳು ಮತ್ತೊಂದು ಪರಿಸರದಲ್ಲಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಇತರರಿಗೂ ಈ ಕಾರ್ಯ ಕೈಗೊಳ್ಳುವಂತೆ ಪ್ರೇರೇಪಣೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ಬೆಳಗಾವಿ ರೋಡ್ ಹೊರವಲಯದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರ ಇದ್ದ ಎಸ್ಎಲ್ವಿ ಅಯ್ಯಂಗಾರ್ ಬೇಕರಿ ಎದುರಿಗೆ ನಿಂತಿದ್ದ ದ್ವಿಚಕ್ರ ವಾಹನದಲ್ಲಿದ್ದ ಸುಮಾರು 340,000 ರೂಪಾಯಿ ದೋಚಿಕೊಂಡು ಕದಿಮೆ ಪರಾರಿಯಾದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ರೋಡ್ ಹೊರವಲಯದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರವಿರುವ ಎಸ್ಎಲ್ವಿ ಅಯ್ಯಂಗಾರ್ ಬೇಕರಿ ಎದುರಿಗೆ ದ್ವಿಚಕ್ರ ವಾಹನದಲ್ಲಿದ್ದ ಸುಮಾರು 340,000 ರೂಪಾಯಿ ದೋಚಿಕೊಂಡು ಕಳ್ಳ ಪರಾರಿಯಾದ ಘಟನೆ ನಡೆದಿದೆ.
रामदुर्ग तालूकिन गोणगनूर ग्रामद हटेल साब करोली एंब व्यक्ति के सेरिद दुड्डु हटेल साब अवरु तम्म कस्टमर के कोडुव कारण के तम्म स्वंत दुड्डु तरलु केनरा बैंक गे होगिद्दरु दरोडे माडिद दुड्डु एष्टु गोत्ता बरोबरी 3,40,000 रूपाय तेगेदुकोंडु बैंक निंद सीदा अवर ऊरिगे तेरळुव मोदलु बेळगावी रोड रायण्णन वृत्तद हत्तिरविरुव एसएलवि अय्यंगार बेकरी एदुरिगे तम्म द्विचक्र वाहनवन्न निल्लिसि ತಮ್ಮ ಮಗನಿಗೆ ಕೇಕ್ ಬೇಕಾಗಿತ್ತು ಎಂದು ಬೇಕರಿಗೆ ಹೋಗಿ ಕೇಕ್ ತರುವಷ್ಟರಲ್ಲಿ ಕೇವಲ 10 ಸೆಕೆಂಡ್ನಲ್ಲಿ 3,40,000 ರೂಪಾಯಿ ಕಳ್ಳ ತನ್ನ ಚಾಣಾಕ್ಷತೆಯಿಂದ ವಾಹನದಲ್ಲಿದ್ದ ಬ್ಯಾಗ್ನ ಲಾಕ್ ತೆಗೆದು ದರೋಡೆ ಮಾಡಿ ಪರಾರಿಯಾಗಿದ್ದಾನೆ ಈ ಎಲ್ಲ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಟೇಲ್ ಸಾಬ್ ತಕ್ಷಣ ಪೊಲೀಸರಿಗೆ ಘಟನೆಯ ಬಗ್ಗೆ ವಿಷಯ ತಿಳಿಸಿದ್ರು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಎಲ್ಲ ವಿಷಯ ತಿಳಿದುಕೊಂಡು ಪರಿಶೀಲನೆ ನಡೆಸಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ ನಮ್ಮ ನಡೆ ಸತ್ಯದ ಕಡೆ